ಕೊನೆಗಳಲ್ಲಿ ಅವರೊಂದು ಹೇಳೋ ನಾವೊಂದು ಹೇಳೋ ಅದಕ್ಕೆ ಟೈಮ್ ಇಲ್ಲ. ಇವಾಗ ಒಂದು ಅತ್ಯ ಇದೆ, ಅವ್ರು ಹೇಳಿದ್ರು ದಿವಸ ರಾಜ್ಯದಲ್ಲಿ 22 ಹೇಳ್ತಾರೆ, 22 ಮಾತ್ರ ಕೊಡ್ಲಿಕ್ಕೆ ಆಗಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ, ಇದು ಅಷ್ಟೇ ಹೇಳ್ಬೇಕು ಅಂತಾಗಿ ದಿವಸಕ್ಕೆ ಒಬ್ರು ಮಾತಾಡ್ತಾ ದಿವಸಕ್ಕೆ ಒಬ್ರಿಗೆ ನಾವು ಇಲ್ಲಿ ಉತ್ತರ ಕೊಡ್ಬೇಕು ಅಂತಾಗ ಅವ್ರು ಮಾತಾಡ್ಬೋದು, ಅವ್ರು ವ್ಯಕ್ತಿಕವಾಗಿ ಅವ್ರಿಗೆ ವಿಚಾರ. ರಮೇಶ್ ಜಾರಕಿಹೊಳಿ ಇದಕ್ಕೂ ಬಂದಿಲ್ಲ, ಯಾರಿಗೂ ಕೈಗೆ ಸಿಕ್ತಿಲ್ಲ ಅನ್ನುವಂಥ ಏನಾಗಿದೆ ನನಗೆ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಕೇಳಬೇಕು, ಅವ್ರ ವಿಚಾರ ಕೇಳಿದ್ರೆ ನಾ ಹೇಳಲಿಕ್ಕಾಗಲ್ಲ ಪದೇ ಪದೇ. ಈಗ ಅವ್ರು ಎಲ್ಲಿ ಹೋಗಿದ್ದಾರೆ, ಯಾಕೆ ಅವರೇನೋ ಖಾಸಗಿ ಕಾರ್ಯಕ್ರಮ ಇದೆ ಅಂತ ಸಿ ಎಂ ಅವ್ರು ಹೇಳಿದ್ದಾರೆ. ಬೆಳಗ್ಗೆ ಸಿ ಎಂ ಅವರು ಪರ್ಮಿಷನ್. ರಮೇಶ್ ಜಾರಕಿಹೊಳಿ ಅವ್ರಿಗೆ ಸಿ ಎಂ ಅವರು ತುಂಬ ಆತ್ಮೀಯವಾಗಿ ಗಲ್ಲ ಸೌರ್ಪ ಅಂತ ಎಲ್ಲ ಮಾತಾಡಿದ್ರೆ ಎಲ್ಲ ತಪ್ಪಿದೆ, ಯಾಕಂದ್ರೆ ಅದಕ್ಕೆ ಇನ್ನೇನು ವ್ಯಾಖ್ಯಾನ ಕೊಟ್ಟು ಮತ್ತು ಅದಕ್ಕೆ ಮತ್ತು ಡಿಬೇಟ್ ಸ್ಟಾರ್ಟ್ ಆಗುತ್ತೆ. ರಾಜಕೀಯಲ್ಲೆಲ್ಲ ಪ್ರೀತಿ ವಿಶ್ವಾಸ ಇದೆ ಅಂತೇ ಮೊದಲಿದ್ದಲೇ ಇದೆ. ಕುಮಾರಸ್ವಾಮಿ ಅವರ ಪ್ರೀತಿ ಕುಟುಂಬ ಮೇಲೆ ಡಿ ಕೆ ಶಿವಕುಮಾರ್ ಅವ್ರು ನಿಮ್ಮ ಮನೆಗೆ ಬರ್ತೀವಿ ಮಾತ್ರ ಬರಲಿ, ಅವ್ರಿಗೆ ನಾವು ಹೋಗಿ ನಮ್ಮ ಮನೆಗೆ ಅವ್ರ ಹತ್ರ ಮತ್ತೆ ನಾವು ಹೋಗಿ ಬೆಟ್ಟಾಗ್ತದೆ ಒಂದು ಪಕ್ಷದಲ್ಲಿ ಇದ್ದೀವಿ ಅಂತ ಅವ್ರು ಏನಿಲ್ಲ. ಸರ್, ಬೆಳಗಾವಿ ಜಿಲ್ಲೆ ದೃಷ್ಟಿಯೊಳಗಡೆ ಹೆಚ್ಚು ಬೇರೆ ಬೇರೆ ಪಕ್ಷಗಳಿಂದ ಭಿನ್ನ ಅಭಿಪ್ರಾಯಗಳು ಬರ್ತವೆ. ಜಿಲ್ಲೆ ನೀವು ಮಾಡಬೇಕು ಅಂತ ಹೇಳ್ತೀವಿ, ಬಿಜೆಪಿ ಅವ್ರು ಬೇಡ, ಕೋರ್ಟ್ನ ಕೇಸ್ ಇದೆ, ಬಿಜೆಪಿ ಅವ್ರು ಯಾರು ಮಾಡಬಾರ್ದು ಮಾಡೋದು ಅಂತ ಹೇಳಿ ಮುಂಚೆಯಿಂದ ಕೂಡ ಇದೆ. ಮುಂಚೆಯಿಂದ ಕೆಲವರು ಮಾಡೋ ಥರ ಮಾಡಬಾರ್ದು ಅಂತಿದ್ದೆ, ಅಂತಿಮವಾಗಿ ಸರ್ಕಾರ